ವೆಲ್ಕಮ್ ಆರ್ ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್ ಎಲ್ಲರೂ ಹೇಗಿದ್ದೀರಾ ಅನ್ನೋದು ನನಗೆ ಕಾಮೆಂಟ್ ಮಾಡಿ ತಪ್ಪದೆ ತಿಳಿಸಿ ನೀವು ವಿಡಿಯೋ ಟೈಟಲ್ ನೋಡಿದ್ಮೇಲೆ ವಿಡಿಯೋದೊಳಗಡೆ ಬಂದಿದ್ದೀರಾ ಅಂತ ನನಗೆ ಗೊತ್ತು ನೀವೆಲ್ಲರೂ ಆಶ್ಚರ್ಯ ಪಟ್ಟಿರ್ತೀರಾ ಎಂಬತ್ತು ರೂಪಾಯಲ್ಲಿ ಫೇಶಿಯಲ್ ಸಾಧ್ಯನಾ ಅಂತೇಳಿ ಇದು ವರ್ಕ್ ಆಗತ್ತಾ ಆಗಲ್ಲ ಅನ್ನೋದು ನಾನು ಕೂಡ ಟ್ರೈ ಮಾಡಬೇಕಾಗಿದೆ ಇವಾಗ ರೀಸೆಂಟ್ ಡೇಸ್ ಅಲ್ಲಿ ಎಲ್ಲರೂ ರಿವ್ಯೂ ಮಾಡ್ತಾ ಇರೋ ಅಂತ ಫೇಶಿಯಲ್ ಕಿಟ್ ನಾನು ಕೂಡ ಸತಿ ಟ್ರೈ ಮಾಡೋಣ ನಾನೊಂದು ಆನೆಸ್ಟ್ ರಿವ್ಯೂ ಕೊಟ್ರೆ ನಿಮಗೂ ಕೂಡ ಯೂಸ್ ಆಗುತ್ತೆ ಅಂತ ಹೇಳಿ ತರಿಸಿದ್ದೆ ಅದಕ್ಕೋಸ್ಕರ ಈ ಒಂದು ವಿಡಿಯೋ ಮಾಡ್ತಾ ಇದ್ದೀನಿ ಬಟ್ ಇವಾಗ ನನ್ನ ಫೇಸ್ ಮೇಲೆ ನಾನು ಯಾವುದೇ ರೀತಿ ಮೇಕಪ್ ಆಗಲಿ ಏನೂ ಅಪ್ಲೈ ಮಾಡಿಲ್ಲ ಜಸ್ಟ್ ಫೇಸ್ ನ ವಾಶ್ ಮಾಡ್ಕೊಂಡು ಬಂದೆ ನಿಮ್ಮ ಮುಂದೆನೆ ನಾನು ಇವಾಗ ಫೇಷಿಯಲ್ ಮಾಡ್ಕೊತಾ ಇದೀನಿ ಫಸ್ಟ್ ಟೈಮ್ ಹೇಗಿರುತ್ತೆ ರಿಸಲ್ಟ್ ಅನ್ನೋದು ನನಗೂ ಕೂಡ ಗೊತ್ತಿಲ್ಲ ಸೊ ರಿಸಲ್ಟ್ ಹೇಗೆ ಇರುತ್ತೆ ಅಂತ ಗೊತ್ತಾಗ್ಬೇಕು ಅಂದ್ರೆ ಲಾಸ್ಟ್ವರೆಗೂ ಕೂಡ ವೇಟ್ ಮಾಡ್ಲೇಬೇಕು ಸೊ ಆನೆಸ್ಟಾಗಿ ಆಗಿ ನಿಮಗೆ ರಿವ್ಯೂ ನ ಶೇರ್ ಮಾಡಬೇಕು ಅಂತ ಹೇಳಿ ಫಸ್ಟ್ ಇಂಪ್ರೆಷನ್ ವೀಡಿಯೋನ ಮಾಡ್ತಾ ಇದ್ದೀನಿ ವಿಥೌಟ್ ಎನಿ ಫರ್ದರ್ ಡಿಲೇ ಲೆಟ್ಸ್ ಗೆಟ್ ಸ್ಟಾರ್ಟ್ ನೇಚರ್ ಅಸೆನ್ಸ್ ಅಲ್ಲಿ ಫೈವ್ ಟೈಪ್ಸ್ ಆಫ್ ಫೇಶಿಯಲ್ ಕಿಟ್ಸ್ ಇದೆ ನಾನು ಎಲ್ಲ ಕೂಡ ಒಂದೊಂದು ವೇರಿಯೆಂಟ್ನ ತರಿಸಿದ್ದೆ ಫಸ್ಟ್ನೇ ಒಂದು ಬಂದ್ಬಿಟ್ಟು ಜೆಂಟಲ್ ಫ್ರೂಟ್ ಫೇಶಿಯಲ್ ಕಿಟ್ ಪ್ಯಾಕೇಜಿಂಗ್ ತುಂಬ ಚೆನ್ನಾಗಿದೆ ಹಾಗೆ ಇದ್ರ ಮೇಲೇನೆ ಮೆನ್ಷನ್ ಮಾಡಿರ್ತಾರೆ ತ್ರೀ ಯೂಸ್ ಪ್ಯಾಕ್ ಅಂತ ಹೇಳಿಬಿಟ್ಟು ನೆಕ್ಸ್ಟ್ ಒಂದು ಬಂದ್ಬಿಟ್ಟು ಗ್ಲೋಯಿಂಗ್ ಗೋಲ್ಡ್ ಫೇಶಿಯಲ್ ಕಿಟ್ ಪ್ಯಾಕೇಜಿಂಗ್ ಎಲ್ಲ ಕಿಟ್ಗಳಿಗೂ ಕೂಡ ಸೇಮ್ ಇರುತ್ತೆ ಹಾಗೆ ಪ್ರೈಸ್ ಕೂಡ ಎಲ್ಲ ರೇಂಜ್ ಕೂಡ ಸೇಮೇ ಇದೆ ಹಾಗೆ ನೆಕ್ಸ್ಟ್ ಒಂದು ಬಂದ್ಬಿಟ್ಟು ಫ್ಲಾಲೆಸ್ ಪಪಾಯ ಫೇಶಿಯಲ್ ಕಿಟ್ ನೆಕ್ಸ್ಟ್ ಒನ್ ಬಂದ್ಬಿಟ್ಟು ವೈಟ್ನಿಂಗ್ ಪರ್ಲ್ ಫೇಶಿಯಲ್ ಕಿಟ್ ನೆಕ್ಸ್ಟ್ ಒನ್ ಬಂದ್ಬಿಟ್ಟು ಬ್ರೈಟ್ನಿಂಗ್ ಡೈಮಂಡ್ ಫೇಶಿಯಲ್ ಕಿಟ್ ಸೊ ಇವತ್ತಿನ ವಿಡಿಯೋದಲ್ಲಿ ನಾನು ಬಂದ್ಬಿಟ್ಟು ಜೆಂಟಲ್ ಫ್ರೂಟ್ ಫೇಶಿಯಲ್ ಕಿಟ್ ನೇ ಯೂಸ್ ಮಾಡ್ತಾ ಇದ್ದೀನಿ ಯಾಕೆಂದ್ರೆ ಸ್ವಲ್ಪ ಫ್ರೂಟ್ ಫ್ಲೇವರ್ ತಗೊಳ್ಳೋಣ ಅಂತ ಹೇಳಿ ಸೊ ಒಳಗಡೆ ಈ ರೀತಿ ಇದೆ ಇದರೊಳಗಡೆ ನಮಗೆ ಕಾಂಪ್ಲಿಮೆಂಟ್ ಆಗಿ ಡಿಟ್ಯಾನ್ ಥೆರಫಿ ವೈಪ್ ಆಫ್ ಮಾಸ್ಕ್ ಫ್ರೀಯಾಗಿ ಕೊಟ್ಟಿದ್ದಾರೆ ಇವಾಗ ನಾವು ಸ್ಟೆಪ್ ಬೈ ಸ್ಟೆಪ್ನ ನೋಡ್ಕೊಳ್ಳೋಣ ಈಸಿ ವಿತ್ ಇನ್ ಫಾರ್ಟಿ ಫೈವ್ ಮಿನಿಟ್ಸ್ ಒಳಗಡೆ ನಾವು ಫೇಷಿಯಲ್ ಅನ್ನೋದು ಮಾಡ್ಕೋಬೋದು ನಾನು ಇವಾಗ ಫಸ್ಟ್ ಟೈಮ್ ಯೂಸ್ ಮಾಡ್ತಾ ಇರೋದು ಇದು ಬಂದುಬಿಟ್ಟು ಫಸ್ಟ್ ಇಂಪ್ರೆಷನ್ ವಿಡಿಯೋ ಆಗಿದೆ ಯಾವ ರೀತಿ ರಿಸಲ್ಟ್ ಕೊಡುತ್ತೆ ಅಂತೇಳಿ ನಿಮ್ಮ ಜೊತೆ ನಾನು ಕೂಡ ನೋಡಬೇಕಾಗಿದೆ ಮೊದಲಿಗೆ ನಾನಿಲ್ಲಿ ಡಿ ಟೈನ್ ಥೆರಫಿ ವೈಫ್ ಆಫ್ ಮಾಸ್ಕ್ ಅಪ್ಲೈ ಮಾಡ್ಕೊತಾ ಇದ್ದೀನಿ ಇದನ್ನು ನಾವು ಥಿಕ್ ಲೇಯರ್ ಆಗಿ ಅಪ್ಲೈ ಮಾಡಿಕೊಂಡು ಒಂದು ಹದಿನೈದು ನಿಮಿಷದವರೆಗೂ ಕೂಡ ನಮ್ಮ ಫೇಸ್ ಮೇಲೆ ಹಾಗೆ ಬಿಟ್ಟು ನಂತರ ವೈಪ್ ಅಪ್ ಮಾಡ್ಕೊಬೋದು ನಾನಾದರೆ ಇದನ್ನು ವಾಶ್ ಮಾಡ್ಕೊತಾ ಇದ್ದೀನಿ ಯಾಕೆಂದರೆ ನೆಕ್ಸ್ಟ್ ಸ್ಟೆಪ್ಪಿಗೆ ನಾವು ಕ್ಲಿನ್ಸಿಂಗ್ ಮಾಡೋದರಿಂದ ನಮ್ಮ ಫೇಸ್ ಮೇಲೆ ವಾಟರ್ನ ಸ್ಪ್ರಿಂಕಲ್ ಮಾಡ್ಕೋಬೇಕಾಗತ್ತಲ್ವ ಅದಕ್ಕೋಸ್ಕರ ನಾನು ವಾಶ್ ಮಾಡ್ಕೊಂಡು ಇದ್ದೀನಿ ಇವಾಗ ಬಂದ್ಬಿಟ್ಟು ನಾವು ಫೇಶಿಯಲ್ ಸ್ಟೆಪ್ಸಿಗೆ ಹೋಗೋಣ ಇದು ಬಂದ್ಬಿಟ್ಟು ಫಸ್ಟ್ ಸ್ಟೆಪ್ ಕ್ಲೀನ್ಸಿಂಗ್ ಸೊ ಇವಾಗ ನನ್ನ ಫೇಸ್ ಮೇಲೆ ಆಲ್ರೆಡಿ ಆಗಿರೋದ್ರಿಂದ ಸ್ವಲ್ಪ ಕ್ಲೆನ್ಸಿಂಗ್ನ ತೊಗೊಂಡು ಫೇಸ್ ಎಲ್ಲ ಕೂಡ ನೀಟಾಗಿ ಕ್ಲೆನ್ಸ್ ಮಾಡ್ಕೊತಾ ಇದ್ದೀನಿ ಇದರೊಳಗಡೆ ಆಲ್ಮಂಡ್ ಇನ್ಫ್ಯೂಸ್ ಮಾಡಿದ್ದಾರೆ ಇದು ಒಂದು ಜೆಂಟಲ್ ಕ್ಲಿನ್ಸಿಂಗ್ ಆಗಿದೆ ನಮ್ಮ ಸ್ಕಿನ್ನನ್ನು ತುಂಬ ಸಫಲಾಗಿ ಮಾಡತ್ತೆ ಹಾಗೆ ಫ್ರೆಶ್ ಆಗಿ ಮಾಡತ್ತೆ ಇವಾಗ ಸೆಕೆಂಡ್ ಸ್ಟೆಪ್ಪಿಗೆ ಹೋಗೋಣ ಸೆಕೆಂಡ್ ಸ್ಟೆಪ್ ಬಂದ್ಬಿಟ್ಟು ಆರೆಂಜ್ ಸ್ಕ್ರಬ್ ಹಾಗೆ ಇದು ಒಂದು ಪ್ಯಾಕ್ ಥರ ಕೂಡ ವರ್ಕ್ ಆಗತ್ತೆ ನಮಗೆ ಸ್ವಲ್ಪ ಕ್ವಾಂಟಿಟಿನ ತೊಗೊಂಡು ಫೇಸ್ ಎಲ್ಲ ಕೂಡ ಅಪ್ಲೈ ಮಾಡಿಕೊಂಡು ನಂತರ ಅಪ್ಪರ್ ಡೈವರ್ಷನಲ್ಲಿ ಸ್ವಲ್ಪ ಹೊತ್ತು ಸ್ಕ್ರಬ್ ಮಾಡ್ಕೋಬೇಕಾಗತ್ತೆ ವೆರಿ ಜೆಂಟಲಾಗಿ ನಿಜವಾಗಲೂ ಈ ಒಂದು ಸ್ಕ್ರಬ್ ಎಷ್ಟು ಸ್ಮೆಲ್ ಕೊಡ್ತಾ ಇದೆ ಅಂದರೆ ಆರೆಂಜನ್ನ ಹಾಗೆ ತಿನ್ನೋ ಥರ ಒಂದು ಫೀಲಿಂಗ್ ಬರ್ತಾ ಇದೆ ಆಗಲೇ ತುಂಬ ಚೆನ್ನಾಗಿದೆ ಒಂದು ಫೈವ್ ಮಿನಿಟ್ಸ್ ಅಪ್ಲೈ ಮಾಡ್ಕೊಂಡ್ಮೇಲೆ ನಂತರ ಫೇಸ್ನ ವಾಶ್ ಮಾಡ್ಕೊಂಬಂದೆ ನಂತರ ತರ್ಡ್ ಸ್ಟೆಪ್ ಇದು ಬಂದುಬಿಟ್ಟು ನಾವು ಮಸಾಜ್ ಮಾಡ್ಕೊಳ್ಳೋ ಅಂಥ ಸ್ಟೆಪ್ ಇದು ಇದರೊಳಗಡೆ ನಮಗೆ ಸಫ್ರಾನ್ ಇನ್ಫ್ಯೂಸ್ ಮಾಡಿದ್ದಾರೆ ಈ ಒಂದು ಸಫ್ರಾನ್ ಬಂದ್ಬಿಟ್ಟು ನಮ್ಮ ಸ್ಕಿನ್ನನ್ನು ಸ್ಮೂತಾಗಿ ಮಾಡತ್ತೆ ಹಾಗೆ ತುಂಬ ನಾರಿಷ್ಮೆಂಟಾಗಿ ಮಾಡತ್ತೆ ನೀಟಾಗಿ ನಾವು ಸ್ಕಿನ್ ಒಳಗಡೆ ಮಸಾಜ್ ಮಾಡಿದ ತಸ್ನ ಅಬ್ಸರ್ವ್ ಆಗಿಬಿಡತ್ತೆ ಇದನ್ನ ಒಂದು ಐದು ನಿಮಿಷ ಬಿಟ್ಟ ಮೇಲೆ ನಂತರ ನಾಲ್ಕನೇ ಸ್ಟೆಪ್ಪಿಗೆ ಹೋಗೋಣ ಲಾಸ್ಟ್ನೇ ಸ್ಟೆಪ್ ಬಂದ್ಬಿಟ್ಟು ಇದು ಪಾಲಿಶಿಂಗ್ ಅಂದರೆ ನಮ್ಮ ಒಂದು ಸ್ಕಿನ್ನಿಗೆ ಫೇಸ್ ಪ್ಯಾಕ್ ನಾನು ಇವಾಗ ನನ್ನ ಫೇಸ್ನ ಒಂದು ಸ್ವಲ್ಪ ವೆಟ್ ಮಾಡಿಕೊಂಡೆ ವೆಟ್ ಮಾಡ್ಕೊಂಡ್ಮೇಲೆ ಇದನ್ನ ಒಂದು ಥಿಕ್ ಲೇಯರ್ ಆಗಿ ನಾನು ಅಪ್ಲೈ ಮಾಡ್ಕೊತಾ ಇದ್ದೀನಿ ಫೇಸ್ ಪ್ಯಾಕ್ ಅಲ್ಲಿ ಗ್ರೀನ್ ಆಪಲ್ ನ ಇನ್ಫ್ಯೂಸ್ ಮಾಡಿದ್ದಾರೆ ಸ್ಮೆಲ್ ಮಾತ್ರ ಸೂಪರ್ ಆಗಿದೆ ಓವರ್ ಆಲ್ ಆಗಿ ಈ ಒಂದು ಫೇಷಿಯಲ್ ಪ್ರೊಸೆಸ್ ನ ತುಂಬಾನೇ ಎಂಜಾಯ್ ಮಾಡಿದೆ ಸ್ಮೆಲ್ ಅಂತೂ ಅಷ್ಟು ಸೂಪರ್ ಆಗಿದೆ ಇವಾಗ ಒಂದು ಸೆವೆನ್ ಮಿನಿಟ್ಸ್ ನ ಈ ಪ್ಯಾಕ್ ನ ಬಿಟ್ಟ ಮೇಲೆ ನಾನು ವಾಟರ್ ನಲ್ಲಿ ವಾಶ್ ಮಾಡ್ಕೊಂಡು ಬರ್ತೀನಿ ಇಲ್ಲಿದೆ ನೋಡಿ ಫೈನಲ್ ರಿಸಲ್ಟ್ ಫೇಷಿಯಲ್ ಮಾಡಿದ್ಮೇಲೆ ನನ್ನ ಸ್ಕಿನ್ ಈ ರೀತಿ ಕಾಣಿಸ್ತಾ ಇದೆ ನಾನು ಬಿಫೋರ್ ಕೂಡ ಲುಕ್ ತೋರಿಸಿದ್ದೆ ಹೇಗಿದೆ ನನ್ನ ಸ್ಕಿನ್ ಅಂತ ಹೇಳಿ ನಾನ್ ಮಾತ್ರ ಈ ಒಂದು ಫೇಶಿಯಲ್ಗಳನ್ನ ಮಾಡೋದ್ರಿಂದ ನಿಮ್ ಸ್ಕಿನ್ ತುಂಬಾ ವೈಟ್ ಆಗತ್ತೆ ಅಂತೆಲ್ಲ ಕೂಡ ಹೇಳೋದಿಲ್ಲ ಆದ್ರೆ ನಿಜವಾಗ್ಲೂ ಆನೆಸ್ಟ್ ಆಗಿ ಹೇಳ್ತೀನಿ ಈ ಒಂದು ಫೇಶಿಯಲ್ ಕಿಟ್ ತುಂಬಾ ಚೆನ್ನಾಗಿ ವರ್ಕ್ ಆಗ್ತಿದೆ ಕೂಡ ರಿಮೂವ್ ಮಾಡಿದೆ ಹಾಗೆ ಸ್ಕಿನ್ ಕೂಡ ತುಂಬಾ ಫ್ರೆಶ್ ಆಗಿ ಸ್ಮೂತ್ ಆಗಿ ಆಗಿದೆ ಅದನ್ನು ಫೀಲ್ ಮಾಡ್ತಾ ಇದೀನಿ ನಾನು ಹೇಳಿದ್ರೆ ನಿಮಗೆ ಗೊತ್ತಾಗದೆ ಇರ್ಬೋದು ಹೇಳ್ತಾ ಇದೀನಿ ಅಂತಲ್ಲ ಅಲ್ಲ ಟ್ರೈ ಮಾಡಿದ್ರೆ ನೀವೇ ಹೇಳ್ತೀರಾ ತುಂಬಾ ಚೆನ್ನಾಗಿದೆ ಈ ಒಂದು ಫೇಶಿಯಲ್ ಕಿಟ್ ಅಂತೇಳಿ ಎಸ್ಪೆಷಲಿ ಈ ಒಂದು ಫ್ರೂಟ್ ಫೇಶಿಯಲ್ ಕಿಟ್ ಅಂತೂ ಸ್ಮೆಲ್ ತುಂಬಾ ಫ್ರೂಟ್ಸ್ ತಿನ್ನೋ ತರ ಅನ್ನೋ ಫೀಲಿಂಗ್ ಬರ್ತಾ ಇದೆ ತುಂಬಾ ಅಂದ್ರೆ ತುಂಬಾನೇ ಇಷ್ಟ ಆಯ್ತು ಅಷ್ಟು ಖುಷಿ ಆಯ್ತು ಅದರಲ್ಲೂ ಏಯ್ಟಿ ರುಪೀಸಿಗೆ ಗೆ ಸತಿ ಫೇಶಿಯಲ್ ಅಂದ್ರೆ ಸಿಂಗಲ್ ವರ್ತ್ ಅಲ್ಲ ಡಬಲ್ ವರ್ತ್ ಅಂತ ಹೇಳ್ಬೋದು ಅಷ್ಟು ಚೆನ್ನಾಗಿದೆ ಈ ಒಂದು ಫೇಶಿಯಲ್ ಕಿಟ್ ಅದರಲ್ಲೂ ಕೂಡ ನೀವು ಮಂತ್ಲಿ ಒನ್ ಸತಿ ಮಾಡಿದ್ರು ಈ ಒಂದು ಕಿಟ್ ಬಂದ್ಬಿಟ್ಟು ತ್ರೀ ಮಂತ್ವರೆಗೂ ಬರೋದ್ರಿಂದ ರಿಯಲಿ ವರ್ತ್ ಐ ಹೋಪ್ ಈ ವಿಡಿಯೋ ನಿಮ್ಮೆಲ್ಲರಿಗೂ ಕೂಡ ಯೂಸ್ ಆಗಿದೆ ಅಂತ ನಾನು ನಂಬ್ತೀನಿ ವಿಡಿಯೋ ಇಷ್ಟ ಆಗಿದ್ರೆ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ನಮ್ಮ ಚಾನೆಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದು ಅಸ್ಲಿಗೆ ಮರಿಬೇಡಿ ಇನ್ಸ್ಟಾಗ್ರಾಮಲ್ಲೂ ಅಲ್ಲೂ ಕೂಡ ಫಾಲೋ ಆಗಿ ಲಿಂಕ್ ನ ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ಕೊಟ್ಟಿರ್ತೀನಿ ಇನ್ನೊಂದು ಒಳ್ಳೆ ವಿಡಿಯೋದಲ್ಲಿ ಮತ್ತೆ ನಿಮ್ಮನ್ನೆಲ್ಲರನ್ನೂ ಸಿಗ್ತೀನಿ ಅಲ್ಲಿವರೆಗೂ ನಮಸ್ಕಾರ